mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ನ ಭಾರತ ದರ್ಶನ ಸರಣಿಯ 29ನೇ ಎಪಿಸೋಡ್ ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. 2004ರ ಲೋಕಸಭಾ ಚುನಾವಣೆ ಇಂಡಿಯಾ ಶೈನಿಂಗ್ ಘೋಷಣೆಯ ಹೊರತಾಗಿಯೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎಗೆ ಸೋಲಾಯಿತು. ಅದರ ಬದಲಾಗಿ ಸೋನಿಯಾ ಗಾಂಧಿ ನೇತೃತ್ವದ ಯುಪಿಎಗೆ ಗೆಲುವಾಯಿತು. ಆದರೂ ಸಹ ಸೋನಿಯಾ ಗಾಂಧಿ ದೇಶದ ಪ್ರಧಾನಿ ಆಗಿಲ್ಲ ಯಾಕೆ, ಆಗಲು ಸಾಧ್ಯವಾಗಿಲ್ಲ ಯಾಕೆ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ನಾವು ಇತಿಹಾಸದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬರಬೇಕು. ಇಂದಿರಾ ಗಾಂಧಿಯವರು ಇದ್ದಂತಹ ಸಂದರ್ಭದಲ್ಲಿ, ಅವರು ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಸಾಕಷ್ಟು ಮುನ್ನೆಲೆಗೆ ಬಂದಿದ್ದರು. ಸಂಜಯ್ ಗಾಂಧಿಯವ್ರನ್ನ ಇಂದಿರಾ ಗಾಂಧಿಯವರ ರಾಜಕೀಯ ಉತ್ತರಾಧಿಕಾರಿ ಅಂತಾನೆ ಭಾವಿಸಲಾಗ್ತಾ ಇತ್ತು. ಪಕ್ಷದ ಬಹುತೇಕ ಚಟುವಟಿಕೆಗಳನ್ನು ಸಂಜಯ್ ಗಾಂಧಿ ಹ್ಯಾಂಡಲ್ ಮಾಡ್ತಾ ಇದ್ರು, ಸರ್ಕಾರವನ್ನು ಇಂದಿರಾ ಗಾಂಧಿ ನಡೆಸ್ತಾ ಇದ್ರು. ಕೆಲ ಹಂತದಲ್ಲಂತೂ ಸರ್ಕಾರದಲ್ಲೂ ಕೂಡ ಸಂಜಯ್ ಗಾಂಧಿಯವರ ಹಸ್ತಕ್ಷೇಪ ಶುರು ಆಗಿ ಹೋಗಿತ್ತು. ನಂತರ ಇದ್ದಕ್ಕಿದ್ದ ಹಾಗೆ ವಿಮಾನ ಕ್ರ್ಯಾಶ್ ಆಗಿ ಸಂಜಯ್ ಗಾಂಧಿ ಸಾವನ್ನಪ್ಪಿದ ಬಳಿಕ ಆ ಪ್ಲೇಸನ್ನು ತುಂಬಬೇಕಲ್ಲ, ಹೀಗಾಗಿ ಪ್ರತ್ಯೇಕವಾಗಿ ತಮ್ಮದೇ ಖಾಸಗಿ ಜೀವನದಲ್ಲಿದ್ದಂತಹ, ಪಬ್ಲಿಕ್ ಲೈಫ್ನಲ್ಲಿ ಅದುವರೆಗೂ ಕಾಣಿಸಿಕೊಳ್ಳದ ರಾಜೀವ್ ಗಾಂಧಿಯವರನ್ನ ಆ ಸ್ಥಾನಕ್ಕೆ ತರಲಾಯಿತು. ರಾಜೀವ್ ಗಾಂಧಿಯವರನ್ನು ರಾಜಕೀಯ ಉತ್ತರಾಧಿಕಾರಿಯಾಗಿ, ಇಂದಿರಾ ಗಾಂಧಿಯವರ ಪೊಲಿಟಿಕಲ್ ಹೇರ್ ಆಗಿ ಬಿಂಬಿಸುವ ಪ್ರಯತ್ನ ಅಲ್ಲಿಂದ ಆರಂಭ ಆಯಿತು. ನಂತರ ಇಂದಿರಾ ಗಾಂಧಿಯವರ ಹತ್ಯೆಯಾದ ನಂತರ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾಗುವಂಥ ಸನ್ನಿವೇಶ ಕೂಡ ಬಂತು. ಈ ಮೂಲಕ ಅಧಿಕಾರದ ಕಾರಿಡಾರ್ಗೆ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪರಿವಾರ ಬಂದುಬಿಡ್ತು. ನಂತರ ರಾಜೀವ್ ಗಾಂಧಿಯವರದ್ದು ಹತ್ಯೆ ಆಯಿತು. ಆಗ ಕೂಡಲೇ ಸೋನಿಯಾ ಗಾಂಧಿ ಆ ಜಾಗವನ್ನು ತುಂಬಲಿಕ್ಕೆ ಬಂದಿಲ್ಲ, ಬದಲಾಗಿ ಪಿ ವಿ ನರಸಿಂಹರಾವ್ ಅವರು ದೇಶದ ಪ್ರಧಾನಿಯಾದರು, ಸೀತಾರಾಮ್ ಕೇಸರಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾದರು. ಗಾಂಧಿ ಪರಿವಾರದ ಹೊರತಾಗಿ ಬೇರೆ ಬೇರೆ ನಾಯಕರುಗಳು ಪಕ್ಷದಲ್ಲಿ ಮುನ್ನೆಲೆಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಪಕ್ಷ ವಿವಿಧ ಗುಂಪುಗಳಲ್ಲಿ ವಿಭಜನೆ ಆಗಿ ಹೋಗಿತ್ತು. ಆನಂತರ 1996-97 ಹೊತ್ತಿಗೆ ಪಕ್ಷದಲ್ಲಿ ಒತ್ತಡ ಜಾಸ್ತಿ ಆಯಿತು. ಕಾಂಗ್ರೆಸ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ, ಗಾಂಧಿ ಪರಿವಾರ ಇಲ್ಲ ಅಂದರೆ ನಾವು ಬದುಕದೇ ಇಲ್ಲ ಅನ್ನೋಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಏನಾಯಿತು ಅಂತ ಹೇಳಿದ್ರೆ, ಇಲ್ಲ, ಪಕ್ಷ ಕುಸ್ತು ಹೋಗ್ತಾ ಇದೆ, ಪಕ್ಷ ವರ್ಚಸ್ಸನ್ನು ಕಳ್ಕೊಳ್ತಾ ಇದೆ, ನೀವು ಬನ್ನಿ ಅಂಥೇಳಿ ಸೋನಿಯಾ ಗಾಂಧಿ ಮೇಲೆ ಒತ್ತಡ ಪಕ್ಷದ ಒಳಗಿಂದ ಒಂದಷ್ಟು ಕಡೆಗಳಿಂದ ಶುರುವಾಯಿತು. ಆ ಸಂದರ್ಭದಲ್ಲಿ ಆಗ ಸೋನಿಯಾ ಗಾಂಧಿ 1997ರಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಮುಂದಾದರು, ಪ್ರಚಾರವನ್ನು ಮಾಡಿದ್ರು. ನಂತರ 1998ರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷೆಯಾದರು. ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿಯವರನ್ನು ಫೋರ್ಸ್ಫುಲಿ ಕಾಂಗ್ರೆಸ್ನಿಂದ ಹೊರದಬ್ಬಲಾಯಿತು. ಸೋನಿಯಾ ಗಾಂಧಿಯವರ ಪಟ್ಟಾಭಿಷೇಕ ಆಯಿತು. ಕಾಂಗ್ರೆಸ್ ಆಗ ಪ್ರಧಾನಿ ಅಭ್ಯರ್ಥಿಯಾಗಿ ಸೋನಿಯಾ ಗಾಂಧಿಯವರನ್ನ ಬಿಂಬಿಸಲು ಶುರು ಮಾಡಿತು. ಅಲ್ಲಿವರೆಗೂ ಒಂದು ರೀತಿ ದಿಕ್ಕೇ ಇಲ್ಲದಂತಾಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಮತ್ತೆ ಅಧಿಕಾರದ ಕನಸು ಕಾಣೋಕ್ಕೆ ಶುರುವಾಯಿತು. ಮತ್ತೊಂದು ಗಾಂಧಿ ಹೆಸರು ನಮಗೆ ಸಿಗ್ತಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂಥೇಳಿ ಬಿಂಬಿಸೋಕೆ ಶುರು ಮಾಡಿದ್ರು. 1998ರಿಂದ ನಿಧಾನಕ್ಕೆ ಶುರು ಮಾಡಿತು ಕಾಂಗ್ರೆಸ್. ಆಗ ಬಿ ಜೆ ಪಿ ಹೊಸ ಅಸ್ತ್ರವನ್ನು ಕೈಗೆತ್ತಿಕೊಳ್ತು, ಅದೇ ಸೋನಿಯಾ ಗಾಂಧಿಯವರ ವಿದೇಶಿ ಮೂಲದ ಅಸ್ತ್ರ. 15-16 ವರ್ಷ ಭಾರತಕ್ಕೆ ಬಂದು ಇಂದಿರಾ ಗಾಂಧಿಯವರ ಸೊಸೆಯಾಗಿ, ರಾಜೀವ್ ಗಾಂಧಿಯವರ ಪತ್ನಿಯಾಗಿ ಭಾರತಕ್ಕೆ ಬಂದು 15-16 ವರ್ಷಗಳವರೆಗೂ ಕೂಡ ಸೋನಿಯಾ ಗಾಂಧಿ ಭಾರತದ ಪೌರತ್ವವನ್ನು, ಸಿಟಿಸನ್ಶಿಪ್ಪನ್ನು ಭಾರತದ್ದು ಯಾಕೆ ಪಡೆದಿಲ್ಲ ಅಂತ ಇಟ್ಕೊಂಡು, ಅದೇ ಪ್ರಶ್ನೆಯನ್ನು ಇಟ್ಕೊಂಡು ಸೋನಿಯಾಗೆ ಈ ದೇಶದ ಮೇಲೆ ದೇಶಭಕ್ತಿ ಇಲ್ಲ, ಅವರ ನಿಷ್ಠೆ ಏನಿದ್ರು ಕೂಡ ಇಟಲಿ ಕಡೆಗೆ ಅನ್ನುವಂತಹ ದಾಳಿಯನ್ನು ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳು ಶುರು ಮಾಡಿದ್ವು. ಆಗ ಸೋನಿಯಾ ಹೇಳಿದ್ರು, ಇಂದಿರಾ ಅವರ ಸೊಸೆ ಆಗಿ ಬಂದ ಕ್ಷಣವೇ ನಾನು ಭಾರತೀಯಳಾದೆ, ಅಲ್ಲಿಂದ ಇಲ್ಲಿವರೆಗೂ ಯಾವ ಭಾರತೀಯ ಪರಂಪರೆಯನ್ನು ನಾನು ಪಾಲಿಸಿಲ್ಲ ಹೇಳಿ ಅಂಥೇಳಿ ಸೋನಿಯಾ ಗಾಂಧಿ ಕೂಡ ಸವಾಲು ಹಾಕಿದ್ರು. ಈ ವಿರೋಧ ಕೇವಲ ಬಿ ಜೆ ಪಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬಿ ಜೆ ಪಿ ಮಾತ್ರ ವಿರೋಧವನ್ನು ವ್ಯಕ್ತಪಡಿಸಿಲ್ಲ, ಕಾಂಗ್ರೆಸ್ನ ಒಳಗೂ ಕೂಡ ಸೋನಿಯಾ ಗಾಂಧಿಯವರ ವಿದೇಶಿ ಮೂಲವನ್ನು ಎತ್ತಲಾಯಿತು. ಯಾರ್ಯಾರು ಎತ್ತಿದ್ರು, ಈಗ ಎನ್ ಸಿ ಪಿಯ ಸುಪ್ರೀಮೋ ಆಗಿರುವಂಥ ಮಹಾರಾಷ್ಟ್ರದ ಶರದ್ ಪವಾರ್, ಇವಾಗ ಕಾಂಗ್ರೆಸ್ದೇ ಮಿತ್ರ ಪಕ್ಷ ಆಗಿದ್ದಾರೆ ಅವರು, ನಂತರ ಯು ಪಿ ಎ 1 ಯು ಪಿ ಎ 2ನಲ್ಲಿ ಮಂತ್ರಿ ಕೂಡ ಆದರೆ ಅದು ಬೇರೆ ಪ್ರಶ್ನೆ,
ಆದರೆ ಆರಂಭದಲ್ಲಿ ಶರದ್ ಪವಾರ್ ಕಾಂಗ್ರೆಸ್ನಲ್ಲಿದ್ದರಲ್ಲ ಆ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು ವಿದೇಶಿ ಮೂಲದ ಒಬ್ಬ ಮಹಿಳೆ ಈ ದೇಶದ ಪ್ರಧಾನಮಂತ್ರಿ ಆಗಬಾರದು ದೇಶದ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಿ ಈ ಮೂರು ಹುದ್ದೆ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯರೇ ಇರಬೇಕು ವಿದೇಶಿ ಮೂಲದ ವ್ಯಕ್ತಿ ಅಂತಹ ಹುದ್ದೆಗೆ ಬರಬಾರದು ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂತಹ ಆಗಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಹುದ್ದೆಯ ಕನಸು ಕಾಣುತ್ತಿದ್ದಂತಹ ಶರದ್ ಪವಾರ್ ಅಂತಿದ್ರು ಅವರ ಜೊತೆಗೆ ಪಿ ಎ ಸಂಗ್ಮಾ ಕೂಡ ಸೇರ್ಕೊಂಡ್ರು ತಾರಿಕ್ ಅನ್ವರ್ ಅಂತಹ ನಾಯಕರು ಕೂಡ ಸೇರ್ಕೊಂಡು ವಿರೋಧ ಆರಂಭ ಮಾಡಿದ್ರು ಶರದ್ ಪವಾರ್ ಲೆಕ್ಕಾಚಾರ ಹಾಕಿದ್ರು ನನ್ನ ಈ ಧ್ವನಿಗೆ ಪಕ್ಷದಲ್ಲಿ ಬಹಳ ದೊಡ್ಡ ಬೆಂಬಲ ಸಿಗುತ್ತೆ ಅಂತ ಆದರೆ ಹಾಗಾಗಲಿಲ್ಲ ಏಕಾಂಗಿ ಆಗಿಬಿಟ್ರು ಇವರು ಮೂರೇ ಜನ ಉಳ್ಕೊಂಡ್ಬಿಟ್ರು ಇಡೀ ಪಕ್ಷ ಸೋನಿಯಾ ಗಾಂಧಿ ಬೆನ್ನಿಗೆ ನಿಲ್ತು ಶರದ್ ಪವಾರ್ ಪಿ ಎ ಸಂಗ್ಮಾ ತಾರಿಕ್ ಅನ್ವರ್ ಇವ್ರನ್ನ ಉಚ್ಚಾಟನೆ ಮಾಡಲಾಯಿತು ಆರು ವರ್ಷಗಳ ಕಾಲ ಪಕ್ಷದಿಂದ ಶರದ್ ಪವಾರ್ ಆಗ ಎನ್ ಸಿ ಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ರು ಮಹಾರಾಷ್ಟ್ರದಲ್ಲಿ ಇವಾಗಲೂ ಕೂಡ ಶರದ್ ಪವಾರ್ ಎನ್ ಸಿ ಪಿಯ ಮುಖ್ಯಸ್ಥರಾಗಿ ಇದ್ದಾರೆ ನಂತರ ಯು ಪಿ ಎ ಒನ್ ಮತ್ತು ಯು ಪಿ ಎ ಟೂ ಅವಧಿಯಲ್ಲಿ ಕಾಂಗ್ರೆಸ್ನ ಎರಡು ಅವಧಿಯ ಸರ್ಕಾರ ಇತ್ತಲ್ಲ 2004ರಿಂದ 2014ರ ತನಕ ಆಗ ಇದೇ ಶರದ್ ಪವಾರ್ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಯು ಪಿ ಎ ಚೇರ್ಮನ್ ಸೋನಿಯಾ ಗಾಂಧಿ ಆಗಿದ್ರು ಅವರದೇ ಸರ್ಕಾರದಲ್ಲಿ ಮಂತ್ರಿ ಆಗಿಬಿಟ್ಟಿದ್ರು ಅವರ ಸರ್ಕಾರ ಇತ್ತು ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರವನ್ನು ಮಾಡಿದ್ರು ಶರದ್ ಪವಾರ್ ಶರದ್ ಪವಾರ್ ಯಾವ ರೀತಿಯ ವ್ಯಕ್ತಿ ಅಂತ ಹೇಳಿದ್ರೆ ಅಧಿಕಾರ ಅಷ್ಟೇ ಅಧಿಕಾರದಲ್ಲಿ ಇರಬೇಕು ಈ ರೀಜನಲ್ ಪಾರ್ಟೀಸ್ ಹೆಚ್ಚು ಕಮ್ಮಿ ಅಧಿಕಾರದಲ್ಲಿದ್ದರೆ ಮಾತ್ರ ಉಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ಇರುತ್ತೆ ಶರದ್ ಪವಾರ್ ಅವರು ಕೂಡ ಅಷ್ಟೇ ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಬಂದಿದ್ದರೂ ಅವರು ಅದನ್ನು ಆಫರ್ ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡ್ತಾ ಇದ್ರು ಕಾಂಗ್ರೆಸ್ ಬಂತು ನಂತರ ಅಕ್ಸೆಪ್ಟ್ ಮಾಡಿದ್ರು ಅದೇ ಯು ಪಿ ಎ ಸರ್ಕಾರದಲ್ಲಿ ಮಂತ್ರಿ ಆದರು ಅದೇ ಬೇರೆ ವಿಚಾರ ಈ ರೀತಿ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯುಗಾಂತ್ಯ ಆಯಿತು ಇಂಡಿಯಾ ಶೈನಿಂಗ್ ಅನ್ನುವಂಥ ಘೋಷಣೆ ಹೊರತಾಗಿಯೂ ಕೂಡ ಕಾರ್ಗಿಲ್ನಲ್ಲಿ ಗೆಲುವಿನ ಹೊರತಾಗಿಯೂ ಕೂಡ ಪರಮಾಣು ಪರೀಕ್ಷೆಯ ಹೊರತಾಗಿಯೂ ಕೂಡ ಸುವರ್ಣ ಚತುಷ್ಪಥ ರಸ್ತೆ ನಿರ್ಮಾಣದ ಹೊರತಾಗಿಯೂ ಕೂಡ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಸರ್ವಶಿಕ್ಷ ಅಭಿಯಾನ ಈ ರೀತಿ ಹಲವಾರು ದೊಡ್ಡ ದೊಡ್ಡ ಸ್ಲೋಗನ್ ಮತ್ತು ದೊಡ್ಡ ದೊಡ್ಡ ಯೋಜನೆಗಳ ಹೊರತಾಗಿಯೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸೋಲಾಯಿತು ಎಲ್ಲ ಸಮೀಕ್ಷೆಗಳು ಅಟಲ್ ಬಿಹಾರಿ ವಾಜಪೇಯಿ ಕಳೆದ ಬಾರಿಗಿಂತ ಬಹಳ ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದ್ವು ಆದರೂ ಕೂಡ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಸೋಲು ಆಯಿತು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಗೆದ್ದು ಬಂತು ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ 218 ಸ್ಥಾನ ಸಿಕ್ಕಿತ್ತು ಕಾಂಗ್ರೆಸ್ ಮತ್ತು ಮಿತ್ರಪಕ್ಷಗಳು ಸೇರಿ ಆ ಸಂದರ್ಭದಲ್ಲಿ ಎಡಪಕ್ಷಗಳು 59 ಸ್ಥಾನ ಗೆದ್ದಿದ್ವು ಇಡೀ ಭಾರತದಲ್ಲಿ ಆಗ ಎಡಪಕ್ಷಗಳು ಬಾಹ್ಯ ಬೆಂಬಲವನ್ನು ಕೊಟ್ಟವು ಯು ಪಿ ಎ ಸರ್ಕಾರವನ್ನು ಮಾಡಲಿ ನಾವು ಹೊರಗಿನಿಂದ ಸಪೋರ್ಟ್ ಮಾಡ್ತೀವಿ ಅಂತ ಸೊ ಬಹುಮತ ಒಂದುಗೂಡ್ತು ಆಗ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸೋನಿಯಾ ಗಾಂಧಿಗೆ ಸರ್ಕಾರ ರಚಿಸಲು ಆಹ್ವಾನವನ್ನು ಕೊಟ್ಟರು ಇದನ್ನು ಮಾಧ್ಯಮಗಳಿಗೆ ಆವಾಗ ಘೋಷಿಸಿದ್ದು ಯಾರು ಗೊತ್ತಾ ನಾಳೆ ಹೋಗಿ ಸೋನಿಯಾ ಗಾಂಧಿ ಅವರು ಪ್ರೆಸಿಡೆಂಟ್ನ ಮೀಟ್ ಮಾಡ್ತಾರೆ ಅಂತ ಮನಮೋಹನ್ ಸಿಂಗ್ ಅವರು ಪಾಪ ಮನಮೋಹನ್ ಸಿಂಗಿಗೆ ಗೊತ್ತಿರಲಿಲ್ಲ ಮುಂದೆ ಏನು ಬರೋದಿದೆ ತನ್ನ ತಟ್ಟೆಗೆ ಅಂಥೇಳಿ ಸೋನಿಯಾ ಪ್ರಧಾನಿ ಆಗುವುದು ಖಚಿತ ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಯಿತು ಆಗ ಬಿ ಜೆ ಪಿ ವಿರೋಧವನ್ನು ಮತ್ತಷ್ಟು ಜಾಸ್ತಿ ಮಾಡಿತು ಯಾವುದೇ ಕಾರಣಕ್ಕೂ ವಿದೇಶಿ ಮೂಲದ ವ್ಯಕ್ತಿ ಪ್ರಧಾನಿ ಆಗೋದು ಬೇಡ ಅಷ್ಟೇ ಅಂತ ಸುಷ್ಮಾ ಸ್ವರಾಜ್ ಅವರಂತೂ ತಲೆ ಬೋಳಿಸ್ಕೊಳ್ತೀನಿ ಸೋನಿಯಾ ಗಾಂಧಿ ಪ್ರಧಾನಿ ಆದರೆ ನೆಲದಲ್ಲಿ ಮಲಗ್ತೀನಿ ನಾನು ಅನ್ನ ಆಹಾರ ತ್ಯಜಿಸ್ತೀನಿ ಬರೀ ಕಡಲೆ ಗಿಡ್ಲೆ ತಿನ್ಕೊಂಡಿರ್ತೀನಿ ಈ ರೀತಿಯೆಲ್ಲ ಸುಷ್ಮಾ ಸ್ವರಾಜ್ ಹೇಳಿದ್ರು ಇಡೀ ಬಿ ಜೆ ಪಿ ಮತ್ತು ಎನ್ ಡಿ ಎ ಯಾವ ಕಾರಣಕ್ಕೂ ಒಬ್ಬ ವಿದೇಶಿ ಮೂಲದ ವ್ಯಕ್ತಿ ಭಾರತಕ್ಕೆ ಸೊಸೆಯಾಗಿ ಬಂದು 15-16 ವರ್ಷ ಪೌರತ್ವವನ್ನು ಪಡೆಯಲು ಇಚ್ಛಿಸದಂಥ ವ್ಯಕ್ತಿ ದೇಶದ ಪ್ರಧಾನಿ ಹುದ್ದೆಗೆ ಹೋಗೋದು ಬೇಡ ಅಂಥೇಳಿ ದೊಡ್ಡ ಪ್ರತಿಭಟನೆ ಶುರು ಮಾಡಿದರು ಬಾಳಾಸಾಹೇಬ್ ಠಾಕ್ರೆ ಶಿವಸೇನೆಯ ಬಾಳಾಸಾಹೇಬ್ ಠಾಕ್ರೆ ಅಂತೂ ಅದು ಹೇಗಾಗ್ತಾರೆ ನಾನು ನೋಡ್ತೀನಿ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಅಬ್ಬರಿಸಿದ್ರು 100 ಕೋಟಿಗೂ ಅಧಿಕ ಜನಸಂಖ್ಯೆಯ ಆಗಿನ ಭಾರತದಲ್ಲಿ ಈಗ 135 ಕೋಟಿ ಆಗಿದೆ ಆಗ ಬಾಳಾಸಾಹೇಬ್ ಠಾಕ್ರೆ ಹೇಳಿದ್ದು 100 ಕೋಟಿಗೂ ಅಧಿಕ ಜನಸಂಖ್ಯೆಯ ಭಾರತದಲ್ಲಿ ಒಬ್ಬರೂ ಯೋಗ್ಯ ಪುರುಷ ಅಥವಾ ಮಹಿಳೆ ಇಲ್ವಾ ಪ್ರಧಾನಿ ಆಗಕ್ಕೆ ಕಾಂಗ್ರೆಸ್ ಪಾರ್ಟಿಲೂ ಇಲ್ವಾ ವಿದೇಶಿ ಮಹಿಳೆನೇ ಬೇಕಾ ಅಂಥೇಳಿ ಬಾಳಾಸಾಹೇಬ್ ಠಾಕ್ರೆ ಕೂಡ ಕ್ವಶನ್ ಮಾಡಿದ್ರು ದೇಶದ ಸಾಧು ಸಂತರು ಕೂಡ ಬೀದಿಗಿಳಿದ್ರು ಪೇಜಾವರ ಶ್ರೀಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೆಲ್ಲ ಪೇಜಾವರ ಶ್ರೀ ಆಗಿ ಹೇಳಿದ್ರು ಅಂತ ವರದಿಯಾಯಿತು ಆಗ ಸೋನಿಯಾ ಗಾಂಧಿ ಹಿಂಜರಿದ್ರು ಕಡೇ ಗಳಿಗೆಯಲ್ಲಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆಯಲ್ಲಿ ನಾನು ಪ್ರಧಾನಿ ಆಗಲ್ಲ ಅಂತ ಹೇಳಿಬಿಟ್ರು ಸೋನಿಯಾ ಗಾಂಧಿ ಎಲ್ರಿಗೂ ಆಗ ಒಂದು ರೀತಿ ಅಚ್ಚರಿ ಆಯಿತು ನಿರಾಕರಿಸ್ಬಿಟ್ರ ಹಾಗೆ ಹೋಗ್ತಾರೆ ಒಂದು ಇಶ್ಯೂ ಸಿಕ್ಕಿಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ನಿರಾಕರಿಸ್ಬಿಟ್ರ ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು ಸರಿ ಹಾಗಾದರೆ ಮುಂದೇನು ಸೋನಿಯಾ ಗಾಂಧಿ ಪ್ರಧಾನಿ ಆಗೋದಿಲ್ಲ ಅಂದರೆ ಮುಂದೆ ಯಾರಾಗ್ತಾರೆ ಅನ್ನೋ ಕುತೂಹಲ ಕೂಡ ಜೋರಾಯಿತು ಆಗ ಸೋನಿಯಾ ಗಾಂಧಿ ಹೇಳಿದ್ರು
ದೇಶ ಡಾಕ್ಟರ್ ಮನಮೋಹನ್ ಸಿಂಗ್ ಕೈಯಲ್ಲಿ ಸುರಕ್ಷಿತ ಅನ್ನೋ ಹೇಳಿಕೆ ಕೊಟ್ಟರು ಆ ಮೂಲಕ ಆಕಸ್ಮಿಕ ರೀತಿಯಲ್ಲಿ ನರಸಿಂಹರಾವ್ ಅವಧಿಯಲ್ಲಿ ಹಣಕಾಸು ಮಂತ್ರಿ ಆದಂತೆ ಈಗ ಪ್ರಧಾನಿ ಆಗಿಬಿಟ್ರು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಒಬ್ಬ ಲೈಟ್ ವೇಟ್ ಪೊಲಿಟಿಷಿಯನ್ ಆಗಿದ್ರು ಬಣ ರಾಜಕಾರಣ ವೋಟ್ ಬ್ಯಾಂಕು ಅಂತ ದೊಡ್ಡ ಪ್ರಮಾಣದಲ್ಲಿ ಮಾಸ್ ಸಪೋರ್ಟು ಇದ್ಯಾವುದೂ ಕೂಡ ಇರಲಿಲ್ಲ ಅವರ ಹತ್ರ ದೊಡ್ಡ ಸಂಖ್ಯೆ ಹಿಂಬಾಲಕರು ಕೂಡ ಇರಲಿಲ್ಲ ಹೀಗಾಗಿ ಸೋನಿಯಾ ಏನು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಇವರನ್ನ ಆಯ್ಕೆ ಮಾಡಿದ್ರೆ ಇವರನ್ನ ಪ್ರಧಾನಿ ಮಾಡಿದ್ರೆ ತನ್ನನ್ನ ಚಾಲೆಂಜ್ ಮಾಡಲ್ಲ ಇವರು ಅನ್ನೋದು ಸೋನಿಯಾ ಗಾಂಧಿ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಮನಮೋಹನ್ ಸಿಂಗ್ ಅವರ ಪಟ್ಟಾಭಿಷೇಕ ಆಯಿತು ಈಗ ಮನಮೋಹನ್ ಸಿಂಗ್ ಸ್ವತಂತ್ರವಾಗಿ ಕೆಲಸ ಮಾಡಬಹುದಾ ಅನ್ನೋ ಪ್ರಶ್ನೆ ಸೃಷ್ಟಿಯಾಯಿತು ಅದಕ್ಕೆ ಉತ್ತರ ಕೆಲವೇ ದಿನಗಳಲ್ಲಿ ಸ್ಪಷ್ಟ ಆಯಿತು ಸರ್ಕಾರದಲ್ಲಿ ಎಲ್ಲರಿಗೂ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮೊದಲು ಮ್ಯಾಡಂ ನಂತರ ಮನಮೋಹನ್ ಅನ್ನುವಂಥ ಪರಿಸ್ಥಿತಿ ಸೃಷ್ಟಿಯಾಯಿತು ಆ ರೀತಿ ಸ್ಲೋಗನ್ ಕೂಡ ಹರಿದಾಡ್ತಿತ್ತು ಆಗ ದಿಲ್ಲಿಯ ಪವರ್ ಕಾರಿಡಾರ್ಗಳಲ್ಲಿ ಮೊದಲು 10 ಜನಪಥ್ ನಂತರ 7 RCR ಅನ್ನುವಂಥದ್ದು 10 ಜನಪಥ್ ಸೋನಿಯಾ ಗಾಂಧಿ ಅವರ ನಿವಾಸದ ಅಡ್ರೆಸ್ 7 RCR ಪ್ರಧಾನಮಂತ್ರಿಗಳ ನಿವಾಸದ ಅಡ್ರೆಸ್ ಸೊ ಮೊದಲು 10 ಜನಪಥ್ ನಂತರ 7 RCR ಅನ್ನುವಂಥದ್ದಾಯಿತು 7 RCR ಅಂದರೆ 7 ರೇಸ್ಕೋರ್ಸ್ ರೋಡ್ ಅದನ್ನೀಗ 7 LKM ಅಂತ ಮಾಡಿದ್ದಾರೆ 7 ಲೋಕ್ ಕಲ್ಯಾಣ ಮಾರ್ಗ ಅಂತ ಹೀಗೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಬಳಿಕ ಆ ಸಂದರ್ಭದಲ್ಲಿ NEC ರಚನೆ ಮಾಡಲಾಯಿತು ಮನಮೋಹನ್ ಸಿಂಗ್ ಅವರ ಅಧಿಕಾರದ ಸಂದರ್ಭದಲ್ಲಿ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ರಾಷ್ಟ್ರೀಯ ಸಲಹಾ ಸಮಿತಿ ರಚನೆ ಮಾಡಲಾಯಿತು ಈಗಾಗಲೇ UPA ಚೇರ್ಮನ್ ಆಗಿ ಪವರ್ಫುಲ್ ಆಗಿದ್ದ ಸೋನಿಯಾ ಚೇರ್ಪರ್ಸನ್ ಆಗಿ UPAನ ಹ್ಯಾಂಡಲ್ ಮಾಡ್ತಿದ್ದ ಸೋನಿಯಾ ಈಗ NEC ಕೂಡ ಚೇರ್ಮನ್ ಆದರು ನ್ಯಾಷನಲ್ ಅಡ್ವೈಸರಿ ಕಮಿಟಿದು ಇದನ್ನು ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲಾಯಿತು ಸೋನಿಯಾ ಗಾಂಧಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೂಡ ಕೊಡಲಾಯಿತು ಯಾವ ರೇಂಜಿಗೆ ಅಂದರೆ ಪ್ರೈಮ್ ಮಿನಿಸ್ಟರ್ ಮತ್ತು ಅದರ ಕ್ಯಾಬಿನೆಟ್ ಇಡೀ ದೇಶದ ಆಗು ಹೋಗು ನೋಡಬೇಕಲ್ಲ ಅದರ ಮೇಲೆ NEC ಇಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅದಕ್ಕೆ ಸೂಪರ್ ಕ್ಯಾಬಿನೆಟ್ ಅಂತ ಆರೋಪವನ್ನು ಮಾಡಲಾಯಿತು NEC ಏನು ಶಿಫಾರಸು ಮಾಡ್ತಿತ್ತು ಅದನ್ನು ಮನಮೋಹನ್ ಸಿಂಗ್ ಸರ್ಕಾರ ಅವರ ಕ್ಯಾಬಿನೆಟ್ ಪಾಸ್ ಮಾಡ್ತಾ ಇತ್ತು ಆ ಮಟ್ಟಿಗೆ ಮನ್ರೇಗಾ ಯೋಜನೆ ಆಗಿರ್ಬೋದು ಅಥವಾ RTI ಆಗಿರ್ಬೋದು ಈ ರೀತಿ ಸಾಕಷ್ಟು ಶಿಫಾರಸುಗಳು NEC ಬಂದವು ಅದನ್ನು ಮನಮೋಹನ್ ಸಿಂಗ್ ನೇತೃತ್ವದ ಕ್ಯಾಬಿನೆಟ್ ಪಾಸ್ ಮಾಡಿ ಜಾರಿಗೆ ತಂತು ಹೀಗಾಗಿ ಸರ್ಕಾರದಲ್ಲಿ 2 ಪವರ್ ಸೆಂಟರ್ ಒಂದು ರೀತಿ ಮನಮೋಹನ್ ಸಿಂಗ್ ಮತ್ತು ಅವರ ಕ್ಯಾಬಿನೆಟ್ ಹೆಸರಿಗೆ ಮಾತ್ರ ಎಲ್ಲವನ್ನ ಕೂಡ ಸೋನಿಯಾ ಗಾಂಧಿ ಮತ್ತು ಅವರ NEC ನಡೆಸ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಲಾಯಿತು ಇಲ್ಲಿ ಸೋನಿಯಾ ಗಾಂಧಿ ಒಂದೇ ಕಲ್ಲಿಗೆ ಹಲವು ಹಕ್ಕಿ ಹೊಡೆದಿದ್ರು ಒಂದು ವಿದೇಶಿ ಮೂಲದ ಚರ್ಚೆಗೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಮಾಡಿದರು ಎರಡನೇದು ನೇರ ಹೊಣೆಗಾರಿಕೆಯಿಂದ ಬಚಾವಾಗಿದ್ರು ಈಗ ಏನಾಗ್ತಿತ್ತು ಸರ್ಕಾರದ ಎಲ್ಲ ಒಳ್ಳೆಯದು ಕೆಟ್ಟದ್ರದ್ದು ಜವಾಬ್ದಾರಿ ಯಾರ ಮೇಲೆ ಹೋಗ್ತಾ ಇತ್ತು ಮನಮೋಹನ್ ಸಿಂಗ್ ಮೇಲೆ ಹೋಗ್ತಿತ್ತು ಎಲ್ಲದಕ್ಕೂ ಆನ್ಸರಬಲ್ ಮನಮೋಹನ್ ಸಿಂಗ್ ಆಗಿದ್ರು ಸೋನಿಯಾ ಗಾಂಧಿ ಅಲ್ಲ ಆದರೆ ಪರೋಕ್ಷವಾಗಿ ಮನಮೋಹನ್ ಸಿಂಗ್ ಮೂಲಕ ತನಗೆ ಬೇಕಾದಂಥ UPA ಸರ್ಕಾರ ನಡೆಯುವಂತೆ ನೋಡಿಕೊಳ್ಳೋದು ಕೂಡ ಸೋನಿಯಾ ಗಾಂಧಿ ಅವರಿಗೆ ಸಾಧ್ಯ ಆಗಿತ್ತು ಅದೇ ಉದ್ದೇಶಕ್ಕೆ NEC ಕೂಡ ರಚನೆಯಾಗಿತ್ತು ಇದೇ ಅಂಶ ಈಗ ಪ್ರತಿಪಕ್ಷದ ಅಸ್ತ್ರ ಆಗೋಯಿತು ಮನಮೋಹನ್ ಸಿಂಗ್ ರಿಮೋಟ್ ಕಂಟ್ರೋಲ್ ಪ್ರೈಮ್ ಮಿನಿಸ್ಟರ್ ಅಂತ BJP ಆರೋಪ ಮಾಡಿತು ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲ್ ಮೂಲಕ ಮನಮೋಹನ್ ಸಿಂಗ್ ಸರ್ಕಾರವನ್ನು ಚಲಾಯಿಸ್ತಾ ಇದ್ದಾರೆ ಅಂಥೇಳಿ ಲಾಲ್ ಕೃಷ್ಣ ಅಡ್ವಾಣಿ ಆರೋಪವನ್ನು ಮಾಡಿದ್ರು ಇಷ್ಟು ದುರ್ಬಲ ಪ್ರಧಾನಿಯನ್ನು ನಾನು ಕಂಡೇ ಇಲ್ಲ ನನ್ನ ಜೀವಮಾನದಲ್ಲಿ ರಾಜಕೀಯ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಅಂಥೇಳಿ LK ಅಡ್ವಾಣಿ ಅವಾಗ ತೀಕ್ಷ್ಣವಾಗಿ ದಿನ ಬೆಳಗಾದರೆ ಪ್ರಹಾರ ಮಾಡ್ತಾಯಿದ್ರು ಇದೆಲ್ಲ ನಿಜ ಆಯಿತಾ ಮನಮೋಹನ್ ಸಿಂಗ್ ಒಬ್ಬ ರಿಮೋಟ್ ಕಂಟ್ರೋಲ್ ಪ್ರೈಮ್ ಮಿನಿಸ್ಟರ್ ಆಗಿ 10 ವರ್ಷಗಳ ಅವಧಿವರೆಗೂ ಇದ್ರ ಅಥವಾ ಆರಂಭದ ಕೆಲ ವರ್ಷಗಳಲ್ಲಿ ಮಾತ್ರ ಇದ್ರ ಕಡೆ ಕಡೆಗೆ ಏನಾಗ್ತಾ ಹೋಯಿತು UPA ಸರ್ಕಾರದ ಅವಧಿಯಲ್ಲಿ ಬಂದಂತಹ ಹಗರಣಗಳ ರಾಶಿಯಿಂದ ಒಂದಕ್ಕಿಂತ ಒಂದು ದೊಡ್ಡ ಹಗರಣಗಳ ಆರೋಪದಿಂದ ಸೃಷ್ಟಿಯಾದಂತಹ ವಿಚಿತ್ರ ರಾಜಕೀಯ ವಾತಾವರಣ ಹೇಗಿತ್ತು ಆಗ ದೇಶದಲ್ಲಿ ಇದೆಲ್ಲವೂ ಕೂಡ ಸೇರಿ ದೇಶದಲ್ಲಿ 2 ಹೊಸ ಪೊಲಿಟಿಕಲ್ ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಅರವಿಂದ್ ಕೇಜ್ರಿವಾಲ್ ಮತ್ತು ನರೇಂದ್ರ ಮೋದಿ ಇವರ ರೈಸ್ಗೆ ಇವರ ಅಭ್ಯುದಯಕ್ಕೆ ಹೇಗೆ ಕಾರಣ ಆಯಿತು ಇದೆಲ್ಲವನ್ನ ಭಾರತ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ಮಿಸ್ ಮಾಡದೆ ನೋಡಿ ನಮಸ್ಕಾರ